Hi, friends. ಶನಿಯು ತನ್ನದೇ ಆದ ಕುಂಭರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಮತ್ತು ನವೆಂಬರ್ವರೆಗೆ ಇದೇ ಸ್ಥಿತಿಯಲ್ಲಿ ಇರುತ್ತಾನೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯವು ಈ ಐದು ರಾಶಿಗಳಿಗೆ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ಹಾಗಾದರೆ ಒಂದು ಶನಿಯು ಮಂಗಳಕರದ ದೃಷ್ಟಿಯನ್ನು ಈ ಒಂದು ರಾಶಿಗಳ ಮೇಲೆ ಬೀರುತ್ತಿದ್ದಾನೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದೆಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹೌದು ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ಯಾವುದೆಂದ್ರೆ ರಾಶಿ ಶನಿಯ ಒಂದು ಸಂಚಾರದಿಂದ ನಿಮ್ಮ ಧೈರ್ಯ ಶೌರ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಆದಾಯ ಹೆಚ್ಚಳದಿಂದ ಜೀವನ ಮಟ್ಟ ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಲಾಭವನ್ನು ನೀವು ಕಾಣುತ್ತೀರಿ ಇದು ಬಂದಿರುವಂತಹ ಲಾಭದಲ್ಲಿ ನಿಮ್ಮ ಯೋಜನೆಯನ್ನು ವಿಸ್ತಾರ ಮಾಡುತ್ತೀರಿ ಹಾಗೂ ನಿಮ್ಮದೇ ಆದಂತಹ ಸ್ವಂತ ಮನೆ ಹಾಗೂ ಸ್ವಂತ ಕಾರನ್ನು ಖರೀದಿ ಮಾಡುತ್ತೀರಿ ಇನ್ನು ಕಟಕ ರಾಶಿ ನಿಮ್ಮ ಮಾನಸಿಕ ಚಂಚಲತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಮತ್ತು ಇದು ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉನ್ನತ ಲಾಭಗಳು ಆಗಲಿದೆ ಮತ್ತು ನಿಮಗೆ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳು ಇದ್ದಾವೆ ಹಾಗೂ ಕೌಟುಂಬಿಕದ ಜೀವನ ಸುಖಮಯವಾಗಿ ಇರುತ್ತದೆ ಇನ್ನು ಮೂರನೆಯ ಅದೃಷ್ಟವಂತ ರಾಶಿಂದರೆ ಸಿಂಹ ರಾಶಿ ವ್ಯಾಪಾರದ ಪ್ರವಾಸ ಸಾಧ್ಯತೆಗಳಿದ್ದಾವೆ ಅದು ಪ್ರಯೋಜನಕಾರಿ ಆಗಲಿದೆ ನಿಮಗೆ ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವರು ಉನ್ನತ ಶಿಕ್ಷಣಕ್ಕಾಗಿ ನೀವು ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಬಹುದು ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಲು ಸರಿಯಾದ ಸಮಯ ಅಂತಲೇ ಹೇಳಬಹುದು ಇದರಿಂದ ಅತ್ಯಂತ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆಡಳಿತ ಮತ್ತು ಅಧಿಕಾರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುತ್ತದೆ ಇನ್ನು ನಾಲ್ಕನೆಯ ಅದೃಷ್ಟವಂತ ರಾಶಿ ಧನು ರಾಶಿ ಜೀವನದಲ್ಲಿ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳು ತುಂಬಾನೇ ಇದ್ದಾವೆ ಹಣದ ಹರಿವು ಹೆಚ್ಚಾಗುತ್ತದೆ ಜೀವನ ಶೈಲಿ ಬದಲಾಗುತ್ತದೆ ಕುಟುಂಬ ಸಂತೋಷ ಹೆಚ್ಚಾಗುತ್ತದೆ ಹೊಸ ಕೆಲಸ ಅಥವಾ ಹೊಸ ವ್ಯವಹಾರವನ್ನು ನೀವು ಪ್ರಾರಂಭಿಸಬಹುದು ಸಂಬಂಧಿಕರ ಬೆಂಬಲ ಸಿಗಲಿದೆ ಹಾಗೂ ದೊಡ್ಡ ಉದ್ಯಮಿಗಳು ಮತ್ತು ಉತ್ತಮ ವ್ಯಾಪಾರವನ್ನು ನೀವು ಪಡೆಯುತ್ತೀರಿ ಇದರಿಂದ ನೀವು ಲಾಭವನ್ನು ಗಳಿಸುತ್ತೀರಿ ಇನ್ನು ಐದನೆಯ ಅದೃಷ್ಟವಂತ ರಾಶಿ ಅಂದರೆ ಕುಂಭ ರಾಶಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬೆಳೆಯುತ್ತದೆ ಭೌತಿಕ ಸೌಲಭ್ಯಗಳು ಹೆಚ್ಚಾಗಲಿದೆ ಮನೆಗೆ ಹೊಸ ವಾಹನ ಬರುವ ಸಾಧ್ಯತೆಗಳಿದ್ದಾವೆ ಮನೆಯಲ್ಲಿ ವೃದ್ಧರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಆತಂಕಗಳು ಕಡಿಮೆಯಾಗುತ್ತದೆ ಸ್ನೇಹಿತರ ಸಹಕಾರದಿಂದ ಬಾಕಿ ಉಳಿದಿರುವ ಕೆಲಸ ಪೂರ್ಣವಾಗುತ್ತದೆ ಹಾಗೂ ನಿಮ್ಮ ವ್ಯಾಪಾರದಲ್ಲಿ ಉನ್ನತ ಲಾಭಗಳು ನಿಮ್ಮನ್ನು ಹರಿದುಕೊಂಡು ಬರುತ್ತದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್